ಕಾಂಗ್ರೆಸ್ ನಾಯಕಿ ಮತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಬಂಧನ ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಬಾಗಲಕೋಟೆ ವತಿಯಿಂದ ಬಾಗಲಕೋಟೆ ನಗರದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದ್ದು ಈ ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲಿ ರೈತರ ಹತ್ಯೆ ಮತ್ತು ಸಂತ್ರಸ್ತ ಕುಟುಂಬ ಸದಸ್ಯರನ್ನು ಭೇಟಿ ಮಾಡಲು ತೆರಳಿದ್ದ ಪ್ರಿಯಾಂಕಾ ಗಾಂಧಿ ಅವರ ಮೇಲೆ ಈಗಾಗಲೇ ಸಮಿತಿ ಬಾಗಲಕೋಟೆ ವತಿಯಿಂದ ನಗರದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗುತ್ತಿದ್ದು ದೇಶಕ್ಕೆ ಅನ್ನ ನೀಡುವ ರೈತರ ಮೇಲೆ ಕಾರು ಹಾಯಿಸಿ ಕೊಲೆ ಮಾಡುವ ವಿಕೃತ ಮನಸ್ಸು ಯಾರಿಗೂ ಬಾರದಿರಲಿ ಈ ದೇಶದಲ್ಲಿ ಹಿಟ್ಲರ್ ಆಡಳಿತ ನಡೆಯಬಾರದು ಸಾರ್ವಜನಿಕರ ಸಂವಿಧಾನಬದ್ಧ ಮೂಲಭೂತ ಹಕ್ಕುಗಳನ್ನು ಕಿತ್ತುಕೊಳ್ಳುವ ಸರ್ಕಾರಗಳ ಪ್ರವೃತ್ತಿಗೆ ಕೊನೆಯ ಮೊಳೆ ಹೊಡೆಯಬೇಕಾಗಿದೆ ಎಂದು ಈ ಸಂದರ್ಭದಲ್ಲಿ ಆಗ್ರಹಿಸಲಾಗಿದೆ ರೈತ ಬಾಂಧವರ ಮೇಲೆ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡುವಂತಹ ರೈತರ ಮೇಲೆ ವಾಹನವನ್ನು ಅವರ ಮೇಲೆ ಓಡಿಸಿ 8 ಜನರ ಸಾವಿಗೆ ಕಾರಣವಾದದ್ದು ನಿಜವಾಗಲೂ ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಒಂದು ಕಪ್ಪು ಚುಕ್ಕೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸಾಲ ಬಗ್ಗೆ ಹೇಳಿಕೊಂಡವ್ರನ್ನ ಅರೆಸ್ಟ್ ಮಾಡಿ ಇವತ್ತು ಗೆಸ್ಟ್ ಹೌಸ್ನಲ್ಲಿ ಜೈಲನ್ನಾಗಿ ಪರಿವರ್ತನೆ ಮಾಡಿಟ್ಟಿದ್ದಾರೆ ಆದರೆ ಯಾರು ದೀಪ ಓಡಿಸಿ ಬಂದಿದ್ದಾರ ಅವ್ರು ಅರೆಸ್ಟ್ ಆಗಿಲ್ಲ ಇನ್ವೆಸ್ಟಿಗೇಷನ್ ಆಗ್ತಾ ಇಲ್ಲ ಈ ಪ್ರತಿಭಟನೆಯಲ್ಲಿ ಎಸ್ಆರ್ ಪಾಟೀಲ್ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರು ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಸ್ ಜಿ ನಂಜಯ್ಯನಮಠ್ ಮತ್ತು ಮಾಜಿ ಶಾಸಕ ಜೆಟಿ ಪಾಟೀಲ್ ಸೇರಿದಂತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಸಾಥ್ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ದಾವಲ್ ಶೇಡಂ ಭಾರತ್ ವೈಭವ್ ನ್ಯೂಸ್ ಬಾಗಲಕೋಟೆ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9